ತೃತೀಯ ಬಹುಮಾನ ಶ್ರೀ ಎಸ್ ಎಸ್ ಕಾಳಗಿ ಅವರು ಕೊಡ ಮಾಡಿದ್ದಾರೆ. ಅವರಿಗೆಲ್ಲರಿಗೆ ಅಭಿನಂದನೆಗಳು. ಅದರ ಜೊತೆಗೆ ಸರ್ ಮೊದಲ ಟ್ರಾಕ್ಟರ್ ಮುಖಾಂತರ ತಮ್ಮ ತಂಡದ ಖಾತೆಯನ್ನು ತೆರೀತಾ ಇದೆ ಬ್ಯಾಂಕ್ ಆಫ್ ಬರೋಡಾದ. ಮುಂದಿನ ಪಂದ್ಯಕ್ಕಾಗಿ ಮಹಿಳಾ ವಿಭಾಗದ ಒಂದು ಪಂದ್ಯಕ್ಕೆ ಎರಡನೇ ಕರೆ ಹಿರಣ್ಯ ಕೇಸಿ ಹಾಗೂ ಸಬ್ ಜೂನಿಯರ್ ಎ ತಂಡ ಎರಡು ತಂಡ ನಾಯಕರು. ಇದು ತಮಗೆ ಎರಡನೇ ಕರೆ. ದಯಮಾಡಿ ತಮ್ಮ ತಂಡಗಳನ್ನ ಕೂಡಲೇ ಅಂಕಣಕ್ಕೆ ಕರೆತರಬೇಕು. ಆರಂಭಿಕ ಮುನ್ನಡೆಯನ್ನು ಕಾಪಾಡಿಕೊಳ್ತಾರದಲ್ಲಿ ಬ್ಯಾಂಕ್ ಆಫ್ ಬರೋಡಾ ತಂಡ ಐದು ಮತ್ತು ಎರಡರಲ್ಲಿ ಪಂದ್ಯಗಳನ್ನು ಸಾಗಿಸ್ತಾ ಇದ್ದ ವಿಶ್ವರಾಜ್ ರಕ್ಷಿತ್ ಪೂಜಾರಿ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಈಗಷ್ಟೇ ಪ್ರೊ ಕಬಡ್ಡಿಯಿಂದ ನೇರ ಬಾರಿ ಇಲ್ಲಿಗೆ ಬಂದಿದ್ದಾರೆ. ಸೂಪರ್ ರೇಡ್ ಅಂತೂ ಖಂಡಿತ ಸೂಪರ್ ರೇಡ್ ಆಗ್ತಾ ಇದೆ. ರಸ್ತೆಗಳಿಂದ ಪ್ರೋ ಕಬಡ್ಡಿ ಅಕಾಡೆಮಿಯಲ್ಲಿ ಈಗ ಪೋಸ್ಟಲ್ ತಂಡದ ಆಟ ರಕ್ಷಿತ್ ಪೂಜಾ ಅಂಕಣದಲ್ಲಿ ಇಬ್ಬರು ಮಾತ್ರ, ಅದು ಕೂಡ ಸಹೋದರ ರಕ್ಷಿತ್ ಮತ್ತು ರಜತ್ ಇಬ್ಬರು ಕೂಡ ಸಹೋದರ. ಇಲ್ಲಿ ಮೂರು ಸಂಖ್ಯೆಗಳ ಪಡೆಯುವಲ್ಲಿ ನೀಡ್ತಾ ಇದ್ದಾರೆ ಅಂತ ಹೇಳಿದರು. ಬ್ಯಾಂಕ್ ಆಫ್ ಬರೋಡಾ ತಂಡ ಒಂದು ತಂಡ ಇದಕ್ಕೆ ಡಿಫೆನ್ಸ್ಗೆ ಒತ್ತಿನ ಬದುಕಾಗಿ ವಾಪಸ್ ಒಂದು ಸೂಪರ್ ಸೈಕಲ್ನ ಪ್ರಯತ್ನಕ್ಕಾಗಿ ಹೋದ ಸಂಘ ಸಿಕ್ಕಿದೆ. 8-3 ಐದು ಅಂಕಗಳ ಅಂತರದಲ್ಲಿ ರತನ್ ರವರನ್ನ ಟ್ಯಾಕಲ್ ಮಾಡಬಲ್ಲಲ್ಲ ಸಹೋದರರ ಸವಾಲನ್ನು ಎದುರಿಸೋಕೆ ರತನ್ ಹ್ಯಾಂಡ್ ಟಚ್ನ ಪ್ರಯತ್ನದಲ್ಲಿ ಯಶಸ್ಸು. ಅದಂಕದ ಸಂಪಾದನೆಗೆ ಮತ್ತೆ ವಾಪಸ್ ರಕ್ಷಿತ್ ಪೂಜಾರಿ ಮೇಲೆ ಸಂಪೂರ್ಣ ಒತ್ತಡ. ತಂಡದ ಎಲ್ಲ ಆಟಗಾರರು ಅಂಕಗಳ ಪಾಲ್ಗೊಂಡಿದ್ದಾರೆ. ಅಂಕವನ್ನು ಪಡೆಯಲೇಬೇಕಾದ ಒತ್ತಡ ಟೂ ಫಾರ್ ಫೈವ್ ಅಲ್ಲದಿದ್ದರೂ ಕೂಡ ಅಂಕವನ್ನು ಪಡೆಯಲೇಬೇಕು. ಬೋನಸ್ ಮಾಡಿದ ಕೂಡಲೇ ಬಿರುಸಿನ ಬಾಳದಂತೆ ಬರ್ತಾ ಇದೆ ಒಂದು ಟೋಟಲ್ ಸಂಪಾದನೆಯಾಗಿದೆ.
ಅದು ಬಿಟ್ಟರೆ ತೆಗೆದುಕೊಂಡಿದ್ರು ಆದ್ರೆ ಔಟ್ ಆಗಿರುವ ಕರ್ನಾಟಕದಲ್ಲಿ ವ್ಯಾಪಾರ ಹೋಗುವವರಿಗೆ ಕಾಯ್ದೆ ಅಭಿಪತ್ತು ರಕ್ಷಿಸಿ ಒಂಬತ್ತು ಅಂಕಗಳ ಅಂತರದಲ್ಲಿ ಮುಂದುವರಿಯಲಿ ಬ್ಯಾಂಕ್ ಆಫ್ ಬರೋಣ. ರತನ್ ಮತ್ತೊಮ್ಮೆ ಮೊದಲ ಆಲ್ ಔಟ್ ಅನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಆಟಗಾರ. ಸಬ್ ಜೂನಿಯರ್ ಎ ತಂಡ ಮತ್ತು ಹಿರಣ್ಯಕೇಶವ ಎರಡು ತಂಡದ ನಾಯಕರೇ. ಇದು ತಮಗೆ ಅಂತಿಮ ಕರೆ. ಫೈನಲ್ ಕಾಲ್ ಹಿರಣ್ಯಕೇಶವ ಸಬ್ ಜೂನಿಯರ್ಗೆ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. ನಮ್ಮ ತಂಡಗಳ ಕೂಡ ಲ್ಯಾಂಕ್ ಕೇಳ್ತಾರೆ. ಮಹಿಳಾ ವಿಭಾಗದ ಪಂದ್ಯಕ್ಕಾಗಿ ಪ್ರಥಮ ಸೆಮಿಫೈನಲ್ ಪಂದ್ಯ ಮಹಿಳಾ ವಿಭಾಗದಲ್ಲಿ ಒಂದು ಟಚ್ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನಿಕೋಲ್ ಆಡ್ ಮತ್ತೋರ್ವ ಕಬಡ್ಡಿ ಆಟಕ್ಕೂ ಮೀರಿದ ದೇಶದಲ್ಲಿ ಬಹುತೇಕ ದುರ್ಯೋಧನ ಭೀಮರನ್ನು ನೋಡಿದಂತಾಗ್ತಾ ಇದೆ. ಕೆಲವು ಹೌದಾ ಹೌದಾ ಇಲ್ವಾ? ನಾಟಕ ಇದೆಯಾ? ರಾತ್ರಿ ಶೂಟ್ ಆಗ್ತಾರೆ ನಾಟಕದ ಪಾತ್ರಕ್ಕೆ. ಆ ಕಡೆ ಬಣ್ಣ ನಮ್ಮ ಹುಡುಗರಿಗೆ ನಟನೆ ಬರೋದು. ವಿಶ್ವರ ಮಲ್ಟಿಪಲ್ ಪಾಯಿಂಟ್ ಹೊತ್ತು ತರ್ತಾ ಇದ್ದಾರೆ. ಎಷ್ಟು ಮಾತ್ರ ನಾವು ಈಗ ಕಾಯ್ಬೇಕಾಗುತ್ತೆ. ಮತ್ತೊಂದು ಸೂಪರ್ ರೈ ಚಪ್ಪಾಳನೇ ಬರ್ತಾ ಇಲ್ಲ. ಯಾಕೋ ಸೂಪರ್ ರೈ ಮಾಡ್ಬೇಕಂದ್ರೆ ಕಬಡ್ಡಿಯಲ್ಲಿ ಬಹಳಷ್ಟು ಶ್ರಮ ಮಾಡಬೇಕಾಗುತ್ತೆ. ಯಾರಾದ್ರೂ ಟ್ರೈ ಮಾಡ್ತಾರೆ ಅದು ಮೂರ್ ಪಾಯಿಂಟ್ ತರೋದಕ್ಕೆ ಆಗುತ್ತಾ ಈ ಟೀಮ್ಗಳ ಮಧ್ಯೆ? ನಾವೇನು ಕಡಿಮೆ ಇಲ್ಲ ಅಂತ ಪೋಸ್ಟರ್ ಪೊಲಾದ್ ಅಂತ ಕರೀತಾರೆ ಇವರನ್ನ. ಪುರುಷೋತ್ತಮಾಗಿ ಆಗ್ಬೋಲ್ ಆಗ್ತದೆ. ನಂಬರ್ ಹತ್ತರಲ್ಲಿ ಪೋಸ್ಟರ್ ತಂಡದ ಪರವಾಗಿ ಬಾಹುಬಲಿ ಪಾತ್ರಕ್ಕೆ ಶೂಟ್ ಆಗುವಂತ ಆಟಗಾರರು ಎಲ್ಲರೂ ಏನಂತೀರಾ? ಹೌದಾ? ಯಾಕೋ ಎಲ್ಲರೂ ಮಲಗಿದ್ದೀರಾ ಅಂತ ಅನ್ಸುತ್ತೆ. ಮಾಡ್ತಾರೆ ನೀವು ಕೇಳಿ ಅಂತಾನೆ ಕಾಯ್ತಾ ಇದ್ದಾರೆ. ಖಂಡಿತ ಮಾಡ್ತಾರೆ. ಕಾಯ್ಬೇಕು. ಕಾಯೋದ್ರಲ್ಲೂ ಒಂಥರ ಸುಖ ಇದೆ ಅಂತಾರಲ್ಲ, ಹಾಗೆ ಸ್ವಲ್ಪ ಕಾಯ್ದೆ ಖಂಡಿತ ಮಾಡ್ತಾರೆ. ಮ್ಯಾಚ್ಗೆ ತಕ್ಕಂತೆ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಪ್ರಥಮ ಕರೆಯನ್ನು ಈಗಾಗಲೇ ಗೊತ್ತಾಗಿದೆ. ಪ್ರಥಮ ಸೆಮಿಫೈನಲ್ಗಾಗಿ ಎರಡು ತಂಡಗಳು ಸಿದ್ಧತೆಯಲ್ಲಿರಬೇಕು. ಈಗಾಗಲೇ ತಮಗೆ ಪ್ರಥಮ ಕರೆಯನ್ನು ಕೊಟ್ಟು ಪ್ರಥಮ ಸಮಯ ಕಂಡಿದೆ. ದಯಮಾಡಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ಒಂದು ಹೊಸ ವರ್ಷದ ಪ್ರಯುಕ್ತ ಮತ್ತೊಂದು ಪಂದ್ಯಾವಳಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಜನವರಿ 2, 3 ಮತ್ತು 4 ಈಗಾಗಲೇ ನಿನ್ನೆ ಕೂಡ ಇದರ ಬಗ್ಗೆ ವಿಚಾರವನ್ನು ತಿಳಿಸಿದ್ವಿ. ಮಹಾಲಿಂಗಪುರದಲ್ಲಿ ಈ ಒಂದು ಆಲ್ ಇಂಡಿಯಾ ಎ ಗ್ರೇಡ್ ಮಹಿಳಾ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಹಾಗೆ ಉತ್ತರ ಕರ್ನಾಟಕ ಕಬಡ್ಡಿಯ ಹಬ್ಬವನ್ನು ಏರ್ಪಾಡು ಮಾಡಲಾಗಿದೆ. ಈ ಒಂದು ಪಂದ್ಯಾವಳಿಯ ನೇತೃತ್ವವನ್ನು ಶ್ರೀಯುತ ಬಿ ಸಿ ರಮೇಶ್ ಅವರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು, ಸದ್ಯ ಪುಣೇರಿ ಪಲ್ಟನ್ ತಂಡದ ಕೋಚ್ ಆಗಿ ಕೂಡ ಇದ್ದಂಥವರು. ಅದೇ ರೀತಿ ನಂದಕುಮಾರ್ ಪಾಟೀಲ್ರವರು ಸ್ಥಳೀಯ ಬಾಗಲಕೋಟೆ ಜಿಲ್ಲೆಯ
ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರು ಹಾಗೆ ಕರ್ನಾಟಕ ರಾಜ್ಯ ಮತ್ತು ಕಬಡ್ಡಿ ಸಂಸ್ಥೆಯ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಈ ಒಂದು ಪಂದ್ಯಾವಳಿಯ ಆಯೋಜನೆಯನ್ನು ಮಾಡಲಾಗಿದೆ. ಜೊತೆಗೆ ಕಾರ್ಯದರ್ಶಿಗಳಾದಂತಹ ಸಿ ಎಂ ಮುನಿರಾಜ್ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿಗಳಂತಹ ಬಿ ಪಿ ಸುರೇಶ್ ಅವರ ನೇತೃತ್ವವನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ರೈತರ ನೇತೃತ್ವದಲ್ಲಿ ಒಂದು ಅದ್ದೂರಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಒಂದು ಪಂದ್ಯಾವಳಿಯ ಸಂಘಟಕರಾಗಿ ಶ್ರೀ ಮುತ್ತು ಡವಳೇಶ್ವರ ಅವರು, ರಾಜೀವ್ ಬಗ್ನಾಳ್ ಅವರು, ಶಾಸಕ ಕುಸ್ಕಟ್ಟಿ ಅವರು ಮತ್ತು ಬಸವರಾಜ ಹೊಸಪಡಿ ಮತ್ತು ಮಹಾದೇವ ದಳವಾಯಿ ಅವರು ಇವರೆಲ್ಲರ ಸಹಕಾರದೊಂದಿಗೆ ಇವರೆಲ್ಲರ ಆಯೋಜನೆಯಲ್ಲಿ ಒಂದು ಅದ್ಭುತವಾದ ಪಂದ್ಯಾವಳಿ ಹೊಸ ವರ್ಷದ ಪ್ರಯುಕ್ತ ಜನವರಿ 2, 3 ಮತ್ತು 4 ನಡೆಯಲಿದೆ. ಮಹಿಳಾ ತಂಡಗಳು ಅಲ್ಲಿ ಭಾಗವಹಿಸಲಾಗಿದೆ. ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಮೈಸೂರು ಕಬಡ್ಡಿ ಸಂಸ್ಥೆಯ ಪದಾಧಿಕಾರಿಗಳ ಜೊತೆಯಲ್ಲಿ ನಾವು ಸಂಪರ್ಕವನ್ನು ಪಡ್ಕೊಳ್ಬಹುದು ಅಥವಾ ಪ್ರಚಾರಕರ ಬಳಿ ಬಂದು ಅದು ಅದ್ಭುತವಾದ ಟ್ಯಾಕ್ ಮುಖಾಂತರ ರತನ್ ಅವರನ್ನ ಟ್ಯಾಕಲ್ ಮಾಡ್ತಾ ಇದ್ದಾರೆ. ಪಂದ್ಯಾವಳಿಯ ಶಕ್ತಿ ಆಗುತ್ತೆ. ನೀವು ಶಬ್ದ ಮಾಡಬೇಕಾದ ಟೈಮಲ್ಲಿ ಮಾಡ್ತಾ ಇಲ್ಲ, ಒಳ್ಳೆ ರೇಟ್ ಬಂದಾಗ ಒಳ್ಳೆ ಟ್ಯಾಕಲ್ ಬಂದಾಗ ಮಾಡ್ತಾ ಇಲ್ಲ, ಅಂಪೇರ್ ಡಿಸಿಷನ್ ಕೊಟ್ಟಾಗ ಮಾಡ್ತಾ ಇದ್ದೀವಿ. ಯಾಕೆ ಸ್ವಲ್ಪ ತಾಳ್ಮೆ ಇರಲಿ ಮಾಡೋ ಪ್ರಯತ್ನ ಇಲ್ಲಿ ಪರ್ಸ್ಯೂಟ್ ಮಾಡೋ ಪ್ರಯತ್ನ ಸಸ್ಯ ಬಿಟ್ಟಲ್ಲ. ಮತ್ತೊಂದು ಪ್ರೋ ಕಬಡ್ಡಿಯ ಅನುಭವವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕ ಸಿಗ್ತಾ ಇದೆ, ಎಲ್ಲಿ ಆಗಲಿ ಬೆನ್ನು ತೋರಿಸಬಾರ್ದು ಅನ್ನುವಂತ ಮೆಸೇಜ್ ನಮಗೆ ಕಬಡ್ಡಿ ನೀಡ್ತಾ ಇದೆ. ಈ ಪಂದ್ಯ ಮುಗಿದ ತಕ್ಷಣ ನವಿಲು ಸರ್ಕಡೆ ಬರಬೇಕು. ಮತ್ತೊಂದು ಹಿಡಿತ ಹೊಂದಾಣಿಕೆಯ ಹಿಡಿತ ಜೊತೆಗೆ ಪ್ರೀತಮ್ ಇದೀಗ ರೈಟ್ ಕಾರ್ನರ್ ಆಗಿ ಒಂದು ರನ್ನಿಂಗ್ ಜಾಸ್ತಿ ಹೊಂದಾಣಿಕೆ ಅಟ್ಯಾಕ್ ಅನ್ನೋ ಜೊತೆಗೆ ರತನ್ ಮತ್ತೊಂದು ಆಲೋಚನೆ ಪಡೆಯುವಂತ 22-9 ಮತ್ತು ಚಂದನ್ ಸೇವಿಂಗ್ ಆಂಕಲ್ ಹೋಲ್ಡ್ ಪಡೆಯುವ ಪ್ರಯತ್ನ ವಿಫಲವಾಗ್ತಾ ಇದೆ. ಮತ್ತೊಮ್ಮೆ ಏಕಾಂಗಿ ಆಟಗಾರರಾಗಿ ಉಳ್ಕೊಂಡಿದ್ದಾರೆ. ಗ್ಯಾಪ್ ಹಾಕಿದ್ರು ಅದರ ಮಿಡ್ಲೈನ್ ಕಡೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ರತನ್ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಸಪೋರ್ಟ್ ಅನ್ನು ಬಳಸಿಕೊಂಡು ಅಭಿಮಾನಿಗಳ ಮಹಾಪೂರ ಪಂದ್ಯದ ಆರಂಭದಿಂದಲೂ ಕೂಡ ಹೇಳ್ತಾನೆ ಇದ್ರು ಸುರೇಶ್ ಹೆಗಡೆ ಅವರ ದಾಳಿ ಬೇಕು. ಪ್ರೋ ಕಬಡ್ಡಿ ಸೀಸನ್ 1-9 ಸತತವಾಗಿ ಆಡಬೇಕಾಗಿದೆ. ಅಂತಾರಾಷ್ಟ್ರೀಯ ಆಟಗಾರ ಕೂಡ ಆಟದಲ್ಲಿ ತೋಲು ಗೆಲುವು ಸಮಯ ಕಬಡ್ಡಿ ಆಟದಲ್ಲಿ ಟ್ಯಾಕಲ್ ಆಗಲು ರೈಡರ್ ತಪ್ಪು ಸಮಯ ಆಗಬೇಕು. ತಂಡ ಮಹಿಳೆಯರ ತಂಡ ಆಗಮಿಸಿ ಆಗಿದೆ, ದಯವಿಟ್ಟು ಬೇಗನೆ ಮೈದಾನಕ್ಕೆ ಆಗಮಿಸಬೇಕು. ಸರ್ ಸರ್ ಗ್ಯಾಲರಿ ಬಿಟ್ಟು ಹಾಕಿದ್ರೆ ಬನ್ನಿ, ಇಲ್ಲಿ ಅವರು ಹೆಸರು ಬರುತ್ತೆ. ಇದು ಮೇಲೆ ಬಿದ್ದು ತಂಡ ಮೇಲೆ ಮಾತ್ರ ಗೊತ್ತಬೇಡ. ಅದೇ ರೀತಿ ಮುಂದಿನ ವರ್ಷ ನಡೀತಕ್ಕಂಥ ಕಬಡ್ಡಿ ತೆಗಿ ಕಬಡ್ಡಿ ತಂಡದ ಆಟಗಾರರಿಗೆ ದಯವಿಟ್ಟು ಯಾರಾದರೂ ನಮಗೆ ಬಹುಮಾನಗಳನ್ನು ಘೋಷಣೆ ಮಾಡ್ತೀರಿ, ಸಹಾಯಕವಾಗಿ ಸಹಾಯಧನವನ್ನು ಸಲ್ಲಿಸ್ತೀರಿ, ಅವರ ಸ್ವಂತ ಮನಸ್ಸಿನಿಂದ ಬಂದು ಇಲ್ಲಿ ಹೆಸರು ಘೋಷಣೆ ಮಾಡಬೇಕು ಹೇಳಬೇಕು ನಮಗೆ. ಯಾಕೆಂದ್ರೆ ಬೇರೆಯವರು ಬಂದು ಹೇಳೋದ್ರಿಂದ ತುಂಬ ತೊಂದರೆ ಆಗುತ್ತೆ, ಅದು ಒಂದು ಎಲ್ಲರೂ ಗಮನಿಸಬೇಕು. ಆರಂಭದಲ್ಲಿ ಅವರು ಟ್ಯಾಕಲ್ ಪಡೆಯುವ ಬಗ್ಗೆ
ಡಿಫೆನ್ಸ್ ನ ಬಲಿಷ್ಠತೆಯನ್ನು ಮತ್ತೆ ತೋರಿಸಿದ್ರೆ ರೈಡಿಂಗ್ ನಲ್ಲೂ ಕೂಡ ಅವ್ರನ್ನ ತಗೊಂಡು ಪಡ್ಕೊಳ್ಳೋದಕ್ಕೆ ಬ್ಯಾಂಕ್ ಆಫ್ ಬರೋಡ ಮತ್ತೆ ಪುಲಾಳ ಜಾಳಿ ವಿಭಾಗದಲ್ಲಿ ಇಲ್ಲಿ ಟ್ಯಾಕಲ್ ಬಂದು ಅದ್ಭುತವಾದ ಪ್ರಯತ್ನ ಮತ್ತೆ ಬರ್ತಾ ಇದ್ದಾರೆ ಎಷ್ಟು ಅಂತ ನಷ್ಟ ಕಾದು ನೋಡ್ಬೇಕಾಗಿರುತ್ತ ಈಗ ವಾದ ವಿವಾದಕ್ಕೆ ಅವಕಾಶ ಇಲ್ಲ ತೀರ್ಮಾನ ಮೂರು ಅಂಕಗಳನ್ನು ಸೂಪರ್ ರೈಡ್ ಮುಖಾಂತರ ಇಲ್ಲಿ ಕಾಣ್ತಾ ಇರೋದು ಪುಲಾಳ ಮತ್ತೊಮ್ಮೆ ನೋಡಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ ಇಲ್ಲಿ ರೈಡರ್ ರೀಚ್ ಮಾಡಿದ್ದು ತಡ ಆಗಿದ್ದು ಯಾಕೆ ಇಂತ ನಿಮ್ಮ ಅಭಿಮಾನ ನಿಜಕ್ಕೂ ಅವರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ ಶ್ರೀ ಪಿಂಟು ಕೋಳಿಯವರು ಎಲ್ಲಿದ್ದರೂ ಬಂದ ಕಿಲ್ಲಮ್ಮಣ್ಣ ಸೋಮಕೂಟವರನ್ನು ಕಾಣಬೇಕು ಮುಂದಿನ ವರ್ಷ ನಡೀತಕ್ಕಂಥ ಕಬಡ್ಡಿ ಪಂದ್ಯಾವಳಿಗಾಗಿ ತೆಗ್ಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀ ಶೇಖಪ್ಪ ಮೇಟಿಯವರು 5,000 ರೂಪಾಯಿ ಕೊಡಲು ಒಪ್ಪಿಕೊಂಡಿದ್ದಾರೆ ಅವರಿಗೆ ಸೋಮಲಿಂಗೇಶ್ವರ ಆರೋಗ್ಯ ಕೊಟ್ಟ ಕಾಪಾಡಲಿ ಕೇಳಿಕೊಡ್ತೇವೆ ಸೊ ಜೂನಿಯರ್ ಎ ತಂಡ ನೋಡಿ ಈ ಕೂಡಲೇ ಅಂಕಣಕ್ಕೆ ಬರಬೇಕು ಈ ಪಂದ್ಯಾವಳಿಯಲ್ಲಿ ಪ್ರತಿ ಒಂದು ಪಂದ್ಯವೂ ಕೂಡ ನೀವು ತಡವಾಗಿಯೇ ಬಂದಿದ್ದೀರಿ ಈ ಪಂದ್ಯದಲ್ಲೂ ಕೂಡ ತಡವನ್ನು ಮಾಡ್ತಾ ಇದ್ದೀರಿ ಸಾಕಷ್ಟು ಸಮಯವನ್ನು ನೀವು ತೆಗೆದುಕೊಂಡಿದ್ದೀರಿ ಇದಕ್ಕೆ ದಯಮಾಡಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಮುಂದಿನ ಪಂದ್ಯಗಳಲ್ಲಿ ಹಾಗೂ ಮುಂದಿನ ಪಂದ್ಯಾವಳಿಗಳಲ್ಲಿ ಇದನ್ನು ಮುಂದುವರಿಸಬೇಡಿ ತಾವು ಪ್ರತಿ ಪಂದ್ಯದಲ್ಲೂ ಕೂಡ ತಾವು ತಡವಾಗಿ ಬಂದಿದ್ದು ಕಾಣ್ತಾ ಇದೆ ಈ ಪಂದ್ಯದಲ್ಲೂ ಕೂಡ ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದೀರಿ ದಯವಿಟ್ಟು ಈ ಕೂಡಲೇ ತಾವು ಅಂಕಣಕ್ಕೆ ಬರಬೇಕು ಸಬ್ ಜೂನಿಯರ್ ಎ ತಂಡ ಸಬ್ ಜೂನಿಯರ್ ರಾಷ್ಟ್ರೀಯ ಕೋಚಿಂಗ್ ಕ್ಯಾಂಪ್ನಲ್ಲಿರುವಂತಹ ಒಂದು ತಂಡ ಮತ್ತೊಂದು ಸೂಪರ್ ರೈಡ್ ಬರ್ತಾ ಇದೆ ಇಲ್ಲಿ ಮತ್ತೊಂದು ಸೂಪರ್ ರೈಡ್ಗೆ ಮೂರು ಅಂಕಗಳು ವಿಶ್ವರಾಜ್ ತೆಗೆದುಕೊಳ್ತಾ ಇರೋದು ಯಶಸ್ವಿ ದಾಳಿಯ ಜೊತೆಗೆ ಇಲ್ಲಿ ಸಪೋರ್ಟ್ ಯಾರು ಮಾಡಿದ್ರು ಹಸ್ತನ ಹಸ್ತನ್ರಿ ಈಗ ಕಬಡ್ಡಿ ನೋಡಕ್ ತಿನ್ಗಪ್ಪ ಉತ್ತಮವಾದ ಪ್ರಯತ್ನ ಇತ್ತು ಆದ್ರೆ ಹಿಂದಿನಿಂದ ಸಪೋರ್ಟ್ ಬರಲಿ ಚಂದ ಕಾಕಲ್ ಮಾಡೋ ಪ್ರಯತ್ನ ಸಿಗ್ತಾ ಇದೆ ಕೋಲಾರ ಮತ್ತೊಮ್ಮೆ ಹಲೋ ಸರ್ ಒಂದು ನಿಮಿಷ ಸಾಹಿತ್ಯವಾಗಿ 5,000 ರೂಪಾಯಿಯನ್ನ ಬಾಡಿಗೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಸಿ ಎಸ್ ಮರಡಿ ಮುಖ್ಯೋಪಾಧ್ಯಾಯರು ಕೊಡ ಮಾಡಲು ಒಪ್ಪಿಕೊಂಡಿದ್ದಾರೆ ಅವರಿಗೆ ಸೋಮಲಿಂಗೇಶ್ವರ ಆರೋಗ್ಯ ಕೊಟ್ಟು ಕಾಪಾಡಲೆಂದು ನಮ್ಮ ಎಲ್ಲ ಕಮಿಟಿಯ ಪರವಾಗಿ ಬೇಡಿಕೆ ಅದರ ಜೊತೆಗೆ ಪಿ ಕೆ ಪಿ ಎಸ್ ತೆಗ್ಗಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಅಪ್ಪ ಸಾಹೇಬ್ ಪಾಟೀಲ್ರು ಮತ್ತೊಂದು ಆಲೌಟನ್ನು ಪಡ್ಕೊಳ್ತಾ ಇದ್ದಾರೆ ಆಲೌಟ್ ಪಾಯಿಂಟ್ ಮಧ್ಯದಲ್ಲಿ ನೋಡಿ ಸಬ್ ಜೂನಿಯರ್ ಎ ತಂಡಕ್ಕೆ ನಿರ್ಣಾಯಕರು 2 ನಿಮಿಷದ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ನಾವು ಬಲ್ಗೈ ಇದ್ದಲ್ಲಿ ಎದುರಾಳಿ ತಂಡವನ್ನು ಜಯ ಅಂತ ಘೋಷಣೆ ಮಾಡಲಾಗುತ್ತೆ ವಾಕ್ ಓವರ್ ನೀಡಲಾಗುತ್ತೆ ಸಬ್ ಜೂನಿಯರ್ ಎ ತಂಡ ದಯಮಾಡಿ ಕೂಡಲೇ 2 ನಿಮಿಷದ ಕಾಲಾವಧಿಯ ಒಳಗೆ ತಾವು ಅಂಕಣವನ್ನು ಪ್ರವೇಶ ಮಾಡಬೇಕು ನಿಮ್ಮ ಸಮಯ ಈಗ ಆರಂಭ ಆಗಿದೆ ಸಮಯವನ್ನು ನೋಡಿಕೊಳ್ಳಿ 2 ನಿಮಿಷ ಮುಗಿಯೋದ್ರೊಳಗೆ ದಯಮಾಡಿ ಅಂಕಣಕ್ಕೆ ಬನ್ನಿ ಮಾತನಾಡುವ
ಅದೇ ರೀತಿ ಮತ್ತೊಂದು ಪಂದ್ಯಾವಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೌಟಿಗಿ ಗ್ರಾಮದಲ್ಲಿ ನಡೆಯಲಿದೆ. ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಇದು. ಮುಕ್ತ ಕಬಡ್ಡಿ ಪಂದ್ಯಾವಳಿ ಕೂಡ ಆಗಿದೆ. ದಿನಾಂಕ ಜನವರಿ 12, 13, 14, 2023 ಈ ಒಂದು ಪಂದ್ಯಾವಳಿ ನಡೆಯಲಿದೆ. ಭಾಗವಹಿಸೋದಕ್ಕೆ ಇಚ್ಛಿಸುವಂತಹ ತಂಡಗಳು ಬಾಗಲಕೋಟೆ ಜಿಲ್ಲಾ ಅಭಿವೃದ್ಧಿ ಕಬಡ್ಡಿ ಸಂಸ್ಥೆ ಪದಾಧಿಕಾರಿಗಳನ್ನು ತಾವಿಲ್ಲಿ ಭೇಟಿ ಮಾಡಬಹುದು. ಪುರುಷರ ಮತ್ತು ಮಹಿಳೆಯರ ವಿಭಾಗ ಎರಡು ವಿಭಾಗದಲ್ಲಿ ನಡೆಯಲಿದೆ. ಕೌಟಿಗಿ ಗ್ರಾಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪಂದ್ಯಾವಳಿಗಳು ಇತ್ತೀಚಿನ ದಿನಗಳಲ್ಲಿ ಸಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಭಾಗವಹಿಸುವಂತಹ ತಂಡಗಳಿದ್ರೆ ದಯಮಾಡಿ ಬಾಗಲಕೋಟೆ ಜಿಲ್ಲಾ ಪದಾಧಿಕಾರಿಗಳನ್ನ ತಾವು ಸಂಪರ್ಕ ಮಾಡಬಹುದು. ದ್ವಿತೀಯಾರ್ಧದ ಹಂತದಲ್ಲೂ ಕೂಡ ಬ್ಯಾಂಕ್ ಆಫ್ ಬರೋಡಾ ತಂಡ ಯಶಸ್ಸನ್ನು ಕಾಣ್ತಾ ಇದೆ. ಮತ್ತೊಂದು ಯಶಸ್ವಿ ಸ್ಪ್ರಿಂಟರ್ ಹಾಗೂ ನೋಡಿ ಸೌಂಡ್ ಬಾಕ್ಸ್ ಹತ್ರ ಪ್ರೇಕ್ಷಕರು ನಿಂತಿರೋದಕ್ಕೆ ಈ ರೀತಿ ಸೌಂಡ್ ಬರ್ತಾ ಇದೆ ಅಂತ ಸೌಂಡ್ ಸಿಸ್ಟಮ್ ಅವರು ಹೇಳ್ತಾರೆ. ಈ ಒಂದು ಇವತ್ತು ದಿವಸ ನಡೀತಕ್ಕಂಥ ಪುರುಷರ ಕಬಡ್ಡಿ ಬಹುಮಾನಿಗೆ ಬಹುಮಾನ ಚತುರ್ಥ ಬಹುಮಾನ ಕೊಡ ಮಾಡಿರ್ತಕ್ಕಂಥ 20,000 ರೂಪಾಯಿ ದಿವಂಗತ ಭಾಗ್ಯಶ್ರೀ ಕಟಾಣಿ ಇವರ ಸ್ಮರಣಾರ್ಥ ಶ್ರೀ ಭೀಮಪ್ಪ ಸವಣ್ಣ ಕಟಾಣಿ ಶಿಕ್ಷಕರು ಕೊಡ ಮಾಡಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕಂದ್ರೆ ಈ ಸಂದರ್ಭದಲ್ಲಿ ಕೇಳಬೇಕು. ಬನ್ನಿ ಸರ್, ಮೇಲೆ ಬನ್ನಿ ಬನ್ನಿ. ಅದರ ಜೊತೆಗೆ ನಮ್ಮ ಬೆಳವಣ ಶಿಕ್ಷಕರು ಎಂ ಪಿ ಎಸ್ ಶ್ರೀನಿವಾಸ ಅವರ ಬೆಳವಣ ಶಿಕ್ಷಕರು ವೇದಿಕೆ ಮೇಲೆ ಬರಬೇಕಂದ್ರೆ ಕೇಳ್ಕೊಟ್ಟು ಕೋಟಿಯವರು ಸೋಮನಗೂಡು ಪಾಟೀಲ್. ಸೋಮನಗೂಡು ಪಾಟೀಲ್ರು ಶಾಸನ ಕುಂಪಟ್ಟೆ ಅವರು ಕೇಳ್ತಾ ಇದ್ದಾರೆ. ದಯವಿಟ್ಟು ಹೊರಗಡೆ ಕಂಡಿದ್ದಾರೆ ಹೊರಗೆ. ಪದ್ಯ ಮುಕ್ತಾಯ ಆಗ್ತಾ ಇದೆ. 42:18 ಟಿವಿನ ಕಾಣ್ತಾ ಇರೋದು ಬ್ಯಾಂಕ್ ಆಫ್ ಬರೋಡಾ ಸೆಮಿಫೈನಲ್ಗೆ ಹೆಜ್ಜೆ ನಡೆಯುತ್ತಾ ಇದ್ದಾರೆ.